ना पाठ हनर्की क्लास पाठ हदिमूर ओके संख्य नल्वत्मूर तेरी फेस नंबर 43 ओपन ओके मकल अदर्गे पद्यव नाव ओदक बरण ओके पाठ हदिमूर उय्याले कब्बिनद उय्याले उय्याले कब्बिनद उय्याले नम्मन्नु तूगुव कब्बिनद उय्याले नम्मन्नु तूगुव कब्बिनद उय्याले कप्पे दप्पनाद कप्पे कप्पे दप्पनाद कप्पे करनेय दप्पने कपे करनेय दप्पने कप्पे कप्पे आगबेकु कप्पे आगिदे शिक्षक वृद्ध शिक्षक शिक्षक वृद्ध शिक्षक वृद्ध शिक्षकर वयस्सु बहळ वृद्ध शिक्षकर वयस्सु बहळ कली कन्नडद कली वीर यच्चम्म नायक कली कन्नडद कली वीर यच्चम्म नायक ओके मक्कळे ಏನ್ ಮಾಡಿದೀವಿ ಈ ಒಂದು ಪಾಠವನ್ನ ನಾವು ಓದಿದೀವಿ ಓದ್ಕೊಂಡಿದೀವಿ ಹಾಗಾದ್ರೆ ಪಾಠದಿಂದ ಬರಣ ಕೇಳಿ ಬರೋಣ ಉಯ್ಯಾಲೆ ಕಬ್ಬಿನದ ಉಯ್ಯಾಲೆ ಉಯ್ಯಾಲೆ ಅಂತಂದ್ರೆ ಜೋಕಾಲಿ ಏನ್ ಹೇಳ್ರಿ ಉಯ್ಯಾಲೆ ಅಂದ್ರೆ ಜೋಕಾಲಿ ಜೋಕಾಲಿ ನೋಡಿದ್ರಲ್ಲ ಮನೆಗೆ ಇರ್ತಾರೆ ಆಮೇಲೆ ಪಂಚಮಿ ಬಂತಂದ್ರೆ ಪಂಚಮಿ ಹಬ್ಬ ಬಂದಾಗ ಜೋಕಾಲಿ ಆಡ್ತಾರೆ ನೋಡಿ ಆಮೇಲೆ ನಿಮ್ಮ ಮನೆಯಲ್ಲಿ ಸಣ್ಣ ಪಾಪ ಇತ್ತು ಅಂದ್ರೆ ಅಲ್ಲಿ ಕೂಡ ಜೋಕಾಲನ ಕಟ್ಟಿರ್ತಾರೆ ಉಯ್ಯಾಲೆ ಇದೆ ಒಂದು ಜೋಕಾಲೆ ಇದೆ ಅದು ಯಾವುದಪ್ಪ ಅಂದ್ರೆ ಕಬ್ಬಿನದು ಐರನ್ ಅಂತ ಇರ್ತೀವಲ್ಲ ಅದರದು ನಮ್ಮನ್ನ ತೂಗುವ ಕಬ್ಬಿನದ ಉಯ್ಯಾಲೆ ನಮ್ಮನ್ನ ಏನು ಮಾಡ್ತದೆ ಆ ಒಂದು ಜೋಕಾಲೆ ಉಯ್ಯಾಲೆ ನಮ್ಮನ್ನ ಆ ತೂಗುವಂತದ್ದು ಅದು ಕಬ್ಬಿನದ ಉಯ್ಯಾಲೆ ಅದು ಕಬ್ಬಿನ ಐರನ್ ಅಂತ ಇರ್ತೀವಿ ಅದು ನಮ್ಮ ಏನು ಮಾಡ್ತದೆ ತೂಗುತ್ತದೆ ಅನ್ನುವಂತದ್ದು ಕಪ್ಪೆ ಕಪ್ಪೆ ಇದೆ ಫ್ರಾಗ್ ದಪ್ಪನಾದ ಕಪ್ಪೆ ಆ ಕಪ್ಪೆ ಏನಂದ್ರೆ ದಪ್ಪ ಆಗಿದೆ ಸೋ ಅದು ಕರ್ಣೀಯ ದಪ್ಪನೆ ಕಪ್ಪೆ ಅದು ಹೆಂಗಿದೆ ಅಂದ್ರೆ ಅದು ಕಲರ್ ಕಪ್ಪೆ ಇದೆ ಬ್ಲಾಕ್ ಆಗಿದೆ ಬ್ಲಾಕ್ ಇದೆ ಅದು ಕಪ್ಪೆ ದಪ್ಪ ಇದೆ ಕಪ್ಪಾಗಿದೆ ಅದು ಕಪ್ಪೆ ಕಪ್ಪಾಗಿರುವಂತದ್ದು ಕರ್ಣಿರುವಂತ ಒಂದು ಕಪ್ಪೆ ಶಿಕ್ಷಕ ಟೀಚರ್ ಅಂತ ಕರೀತೀವಿ ವೃದ್ಧ ಶಿಕ್ಷಕ ಶಿಕ್ಷಕ ಇದ್ದಾನೆ ಟೀಚರ್ ಇದ್ದಾನೆ ಆತ ವೃದ್ಧ ವೃದ್ಧ ಅಂದ್ರೆ ವಯಸ್ಸಾಗಿದೆ ಆ ತಾತ ಅಂತ ಕರೀತೀವಿ ವೃದ್ಧ ಅಂದ್ರೆ ತಾತ ಅಜ್ಜ ಅಂತ ಕರೀತೀವಲ್ಲ ಆ ವಯಸ್ಸಾಗಿದೆ ಮುದುಕ ಆಗಿದಾನೆ ವೃದ್ಧ ಶಿಕ್ಷಕರ ವಯಸ್ಸು ಬಹಳ ಆ ಶಿಕ್ಷಕರು ವಯಸ್ಸಾಗಿರ್ತಕ್ಕಂಥ ಶಿಕ್ಷಕರು ಏನಪ್ಪ ಅಂದ್ರ ಬಹಳ ವಯಸ್ಸಾಗಿದಾವ ಅದಕ್ಕಾಗಿ ಅವರು ಏನ್ ಕೂಡ ಮುದುಕರಾಗಿದ್ದಾರೆ ನಾವು ಅಂತ ನೋಡ್ತಾ ಇದೀವಿ ಕಲಿ ಕಲಿ ಅಂತಂದ್ರ ಅಲ್ಲಿ ವೀರ ಶೂರ ಅಂತ ಅರ್ಥ ಕೊಡುತ್ತೆ ಕಲಿ ಅಂದ್ರೆ ವೀರ ಶೂರ ಕನ್ನಡದ ಕಲಿ ಅದು ಯಾರಪ್ಪ ಶೂರ ವೀರ ಅಂದ್ರೆ ಆತ ಕನ್ನಡದ ವೀರ ಶೂರ ಯಾರು ಅಂದ್ರೆ ವೀರ ಎಚ್ಚಮ್ಮ ನಾಯಕ ಯಾರಪ್ಪ ಅಂದ್ರೆ ವೀರ ಎಚ್ಚಮ್ಮ ನಾಯಕ ಒಬ್ಬ ರಾಜ ಶೂರ ವೀರ ಹೇಳ್ತೀವಿ ಓಕೆ ಮಕ್ಕಳೇ ಇವಾಗ ಇಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಚಿತ್ರದಲ್ಲಿ ನೋಡುವಂತೆ ಇಲ್ಲಿ ನೋಡಿ ಇದು ಕಾಣಿಸ್ತದಲ್ಲ ಇದು ಉಯ್ಯಾಲೆ ಹೌದಾ ಇದು ಉಯ್ಯಾಲೆ ಅಥವಾ ಜೋಕಾಲಿ ಇದು ಯಾವುದರಿಂದ ಇದೆ ಅಂದ್ರೆ ಕಬ್ಬಿಣದ ಒಂದು ಸರಪಣಿಯಿಂದ ಕೂಡಿರ್ತಕ್ಕಂಥದ್ದು ಹೌದಾ ಉಯ್ಯಾಲೆ ಯಾವುದರಿಂದ ಮಾಡಿದ್ರೆ ಕಬ್ಬಿಣದ ಉಯ್ಯಾಲೆ ಇದು ಏನ್ ಮಾಡ್ತತಿ ನಮ್ಮನ್ನ ತೂಗ್ತತಿ ಅನ್ನುವಂಥದ್ದು ನೆಕ್ಸ್ಟ್ ನೋಡಿ ಕಪ್ಪೆ ಇದೆ ಇದು ಫ್ರಾಗ್ ಹೌದಾ ಇದು ಬನ್ ಕಲರ್ ನೋಡ್ರಿ ಕಪ್ಪಾಗಿದೆ ಇದು ದಪ್ಪಾಗಿದೆ ದಪ್ಪಾಗಿದೆ ಮತ್ತು ಕಲರ್ ಬ್ಲಾಕ್ ಆಗಿದೆ ಬ್ಲಾಕ್ ಕಲರ್ ಇನ್ನು ನೋಡಿ ಶಿಕ್ಷಕ ಇದ್ದಾನೆ ಇಲ್ಲಿ ಪಾಠ ಹೇಳ್ತಾ ಇದ್ದಾನೆ ಗುರು ಟೀಚರ್ ಸೊ ಏನು ವೃದ್ಧ ಶಿಕ್ಷಕ ವಯಸ್ಸಾಗಿರ್ತಕ್ಕಂಥ ನಿಮ್ಗೆ ಬಹಳ ವಯಸ್ಸಾಗಿದೆ ಹೌದಾ ಅಂತ ಒಬ್ಬ ವೃದ್ಧ ಶಿಕ್ಷಕ ಅಂತ ಕರಿತೀವಿ ಇನ್ನ ಕಲಿ ಅಂದ್ರೆ ಯುದ್ಧವನ್ನು ಮಾಡುವಂತಹ ಶೂರ ಧೀರ ಕನ್ನಡದ ಒಬ್ಬ ರಾಜ ಯಾರಪ್ಪ ಅಂದ್ರ ಆತ ವೀರ ಎಚ್ಚಮ್ಮ ನಾಯಕ ಈ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾನೆ ಈತ ಏನಂತಂದ್ರ ನಮ್ಮ ಕನ್ನಡ ನಾಡಿನ ಒಬ್ಬ ರಾಜ ಎಚ್ಚಮ್ಮ ನಾಯಕ ಅನ್ನುವಂತ ಒಬ್ಬ ರಾಜ ಓಕೆ ಮಕ್ಕಳೇ ಈ ಪದ್ಯದ ಕೆಲವು ಪದಗಳನ್ನು ಕಲಿತಾ ಇದ್ದೀವಿ ಅಂದ್ರ ಉಯ್ಯಾಲೆ ಕಬ್ಬಿನ ನಮ್ಮ
ಕಪ್ಪೆ ದಪ್ಪ ಕರ್ರನೆಯ ಶಿಕ್ಷಕ ವೃದ್ಧ ವಯಸ್ಸು ಬಹಳ ಕಲಿ ಕನ್ನಡ ವೀರ ಎಚ್ಚಮ್ಮ ನಾಯಕ ಇಂತ ಒಂದು ಈ ಒಂದು ಪದ್ಯದಿಂದ ನಾವು ಪದಗಳನ್ನು ಕಲ್ಕೊಂಡು ಬಂದಿದ್ದೀವಿ ಓಕೆ ಮಕ್ಕಳೇನ ಅಭ್ಯಾಸಕ್ಕೆ ಬಂದಾಗ ಇಲ್ಲಿ ಗಮನಿಸಿ ಓದಿ ಮತ್ತು ಸ್ಪಷ್ಟವಾಗಿ ಉಚ್ಚರಿಸಿ ಮತ್ತು ಮಾದರಿಯಂತೆ ಒತ್ತಕ್ಷರಗಳನ್ನ ಮಾತ್ರ ಬಿಡಿಸಿ ಬರೆಯಿರಿ ಅಂತಿದೆ ಇಲ್ಲಿ ನೋಡೋಣ ಮಾದರಿ ಕೊಟ್ಟಿದ್ದಾರೆ ಉಯ್ಯಾಲೆ ಊ ಯಾ ಯ ಯ ಅಂದ್ರೆ ವ್ಯಂಜನ ವ್ಯಂಜನ ಯ ವ್ಯಂಜನ ಇದೆ ಇಲ್ಲಿ ಕೂಡ ಯ ವ್ಯಂಜನ ಬಂದಿದೆ ಇಲ್ಲಿ ನಾವು ಬರೆದಿದ್ದೀವಿ ಯ ಯ ಆ ಉಯ್ಯಾ ಆ ಆ ಲೇ ಎ ಲೇವೇನು ಉಯ್ಯಾಲೆ ಓಕೆ ನಮ್ಮನ್ನು ನ ಪ್ಲಸ್ ಮ ವ್ಯಂಜನ ಕೆಳಗಡೆ ಮ ಮತ್ತೊಂದು ಒತ್ತಕ್ಷರ ನಮ್ಮನ್ನು ಮ ವ್ಯಂಜನ ಅ ಸ್ವರ ನಮ್ಮ ನು ನ ವ್ಯಂಜನ ಕೆಳಗಡೆ ಇರ್ತಕ್ಕಂತ ಕ ವ್ಯಂಜನ ತೆಗೆಕೊಂಡ ನು ವ್ಯಂಜನ ನ ವ್ಯಂಜನ ತಗೊಂಡಾಗ ನಮ್ಮನ್ನು ಕರ್ರನೆ ವೃದ್ಧ ಕನ್ನಡ ಅನ್ನೋಂಥ ಪದಗಳನ್ನ ಬಿಡಿಸಿ ಬರೋದ್ರೆ ಇನ್ನ ಇಲ್ಲವನ್ನು ಇಲ್ಲಿ ಈ ಕೆಳಗಿನ ಪದಗಳನ್ನ ಬಿಡಿಸಿ ಬರೋಣ ಓಕೆ ಇಲ್ಲಿ ಮೊದಲೇ ಪದ ಯಾವ್ದಿದೆಯಪ್ಪ ಅಂದ್ರೆ ಕಬ್ಬಿನ ಅಂತ ಇದೆ ಯಾವುದು ಕಬ್ಬಿನ ಈ ಪದವನ್ನು ನಾವು ಬಿಡಿಸಿ ಬರೆಯಬೇಕು ಹೌದಾ ಇಲ್ಲಿ ಕ ಪ್ಲಸ್ ಬಿ ಕಬ್ಬಿ ಇಲ್ಲಿ ಬ ಇದೆ ಅಲ್ಲ ಹೌದಾ ಸೊ ಇಲ್ಲಿ ಬ ವ್ಯಂಜನ ಬರಬೇಕು ನಾವು ಕಬ್ಬಿನ ಬ ಇಲ್ಲೊಂದು ಕ ಈ ಬ ವ್ಯಂಜನ ಕೂಡ ಇದೆ ಸೊ ಅದನ್ನು ಬರೀಬೇಕು ಕಬ್ಬಿ ಈ ಬರಬೇಕು ಕಬ್ಬಿ ಇ ಪ್ಲಸ್ ನ ಕಬ್ಬಿನ ಅಂತೇಳಿ ಅರ್ಥವನ್ನು ಬರಬೇಕು ಓಕೆ ಮಕ್ಕಳೇ ಇನ್ನ ಎರಡನೇ ನೋಡೋಣ ಇನ್ನ ಕಪ್ಪೆ ಅಂತಿದೆ ಯಾವುದು ಕಪ್ಪೆ ಕ ಹೌದಾ ಕ ವ್ಯಂಜನ ಕ ಕ ವ್ಯಂಜನ ಕಪ್ಪೆ ಕ ವ್ಯಂಜನ ಕ ವ್ಯಂಜನ ಪೆ ಎ ಕಪ್ಪೆ ಎ ಸರ್ ಕೊಡಿದ್ದೇನೆ ಕಪ್ಪೆ ಅಂತ ಬರುತ್ತೆ ಇನ್ನ ಮೂರನೆಯನ್ನು ನಾವು ಈಗ ನೋಡೋಣ ಶಿಕ್ಷಕ ಯಾವುದು ಶಿಕ್ಷಕ ಶಿ ಪ್ಲಸ್ ಕ ಕ ಲಿಕ್ಷ ಶಿಕ್ಷ ಶಿಕ್ಷ ಅ ಸ್ವರ ಕ ಶಿಕ್ಷಕ ಇನ್ನ ನಾಲ್ಕನೇ ದೋರಣ ವಯಸ್ಸು ವಯಸ್ಸು ಇಲ್ಲಿ ವ ವ್ಯಂಜನ ಯ ವ ಯ ವ್ಯಂಜನ ಸು ಸ ವ್ಯಂಜನ ಸ ವ್ಯಂಜನ ಉ ವಯಸ್ಸು ಓಕೆ ನೆಕ್ಸ್ಟ್ ನೋಡೋಣ ಇದು ಎಚ್ಚಮ್ಮ ಎಚ್ಚಮ್ಮ ಈ ಪದವನ್ನು ನಾವು ಬಿಡಿಸಿ ಬರೋಣ ಎ ಪ್ಲಸ್ ಚ ವ್ಯಂಜನ ಪ್ಲಸ್ ಚ ವ್ಯಂಜನ ಅವೆಚ್ಚ ಅ ಸ್ವರ ಪ್ಲಸ್ ಮ ವೆಚ್ಚಮ್ಮ ಎಚ್ಚಮ್ಮ ನ ಸಿಕ್ಸ್ ಒನ್ ದಪ್ಪ ದಪ್ಪ ಅಕ್ಷರವನ್ನು ನಾವು ಈ ಒಂದು ಪದ ಬಿಡಿಸಿ ಬರೆದಾಗ ದ ಪ್ಲಸ್ ಪ ವ್ಯಂಜನ ಪ್ಲಸ್ ಪ ವ್ಯಂಜನ ಪ್ಲಸ್ ಅ ಸ್ವರ ದಪ್ಪ ಓಕೆ ಮಕ್ಕಳೇ ಗೊತ್ತಾಯ್ತಾ ಇಲ್ಲಿ ಒತ್ತಕ್ಷರ ಬಂದಾಗ ನಾವು ಎರಡು ಅಕ್ಷರಗಳಲ್ಲಿ ಎರಡು ವ್ಯಂಜನಗಳನ್ನು ಬರೀಬೇಕು ಕ ಬರೆದಿದ್ದೀವಿ ಬಿ ಕಬ್ಬಿನ ಭ ವ್ಯಂಜನ ಬರೀಬೇಕು ಇಲ್ಲಿ ಬಿ ಒತ್ತಕ್ಷರ ಇದ್ದರೂ ಭ ವ್ಯಂಜನ ಬರೆದಿದ್ದೀವಿ ಕಬ್ಬಿ ಈ ಸ್ವರ ಕೊಡಿದೆ ನ ಕಬ್ಬಿನ ಓಕೆ ಮಕ್ಕಳೇ ಗೊತ್ತಾಯ್ತಾ ನೋಡಿ ಸರಿಯಾಗಿ ನೋಡಿ ಗಮನಿಸಿ ಮಕ್ಕಳೇ ಇನ್ನ ಚಿತ್ರ ತೋರಿಸಿ ಪದ ಹೇಳಿಸಿ ಮತ್ತು ಪದ ಬರೆಯಿಸಿ ಅಂತಿದೆ ಹೌದಾ ಮೊದಲೇ ನೋಡಿ ಇದು ಚಿತ್ರ ಕಾಣಿಸ್ತದಲ್ಲಿ ಇದೇನ್ ನೋಡಿ ನೋಡಿ ಇದು ಉಯ್ಯಾಲೆ ಇಲ್ಲಿ ಉಯ್ಯಾಲೆ ಅಂತೇಳಿ ಬರೀಬೇಕು
ನೆಕ್ಸ್ಟ್ ಎರಡನೇ ನೋಡಿ ಇದು ಕಪ್ಪೆ ಕಪ್ಪೆ ಅಂತ ಬರೆಯಬೇಕು ಈ ಚಿತ್ರ ನೋಡಿ ಇಲ್ಲಿ ಶಿಕ್ಷಕ ಶಿಕ್ಷಕ ಇದು ನೋಡಿ ಎಚ್ಎಂ ನಾಯಕ ಇಲ್ಲಿ ಎಚ್ಎಂ ನಾಯಕ ಅಂತ ಹೇಳಿ ಬರೆಯಬೇಕು ಓಕೆ ಇನ್ನ ಈ ಕೆಳಗಿನ ಪ್ರಶ್ನೆಗೆ ಉತ್ತರ ಹೇಳಿಸಿ ಮತ್ತು ಬರೆಯಿಸಿ ಅಂತಿದೆ ನಮ್ಮನ್ನು ಯಾವುದು ತೂಗುವುದು ನಮ್ಮನ್ನು ಕಬ್ಬಿಣದ ಉಯ್ಯಾಲೆಗೆ ತೂಗುವುದು ಕಪ್ಪೆ ಹೇಗಿದೆ ಕಪ್ಪೆ ಹೇಗಿದೆ ಕಪ್ಪೆ ದಪ್ಪ ಆಗಿ ಮತ್ತು ಕರಗಿದೆ ಕರಣೆಯ ದಪ್ಪನೆಯ ಕಪ್ಪೆ ಅಂತ ಕರಿತೀವಿ ಯಾರ ಮನಸ್ಸು ವಯಸ್ಸು ಬಹಳವಾಗಿದೆ ವೃದ್ಧ ಶಿಕ್ಷಕನ ವಯಸ್ಸು ಬಹಳಾಗಿದೆ ಕನ್ನಡದ ಕಲಿ ಯಾರು ಕನ್ನಡದ ಕಲಿ ಎಚ್ಎಂ ನಾಯಕ ಇನ್ನ ಮಕ್ಕಳೇ ಕೆಲವು ಪದ ವಿನೋದಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಚಟುವಟಿಕೆಯಾಗಿ ಸೊ ಅವುಗಳನ್ನು ಅರ್ಥ ಮತ್ತು ಪದಗಳನ್ನ ನಾವಲ್ಲಿ ಅರ್ಥಗಳನ್ನ ವಿವಿಧ ಅರ್ಥಗಳನ್ನ ತಿಳ್ಕೊಳ್ಬೇಕಾಗತ್ತೆ ಸೀಲ್ ನೋಡಿ ಇಲ್ಲಿ ಪದ ವಿನೋದ ಅಕ್ಷರ ವ್ಯತ್ಯಾಸದಿಂದಾಗುವ ಅರ್ಥ ವ್ಯತ್ಯಾಸ ತಿಳಿಯಿರಿ ಮತ್ತು ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಬರೀವಿ ಓಕೆ ಅರ ಹರ ಅರ ಅಂದ್ರೆ ಉಪಕರಣ ಹರ ಅಂದ್ರೆ ಶಿವ ಅರ ಅಂದ್ರೆ ತಿಕ್ಕುದು ಕಬ್ಬಿಣವನ್ನು ತಿಕ್ಕುತ್ತಾರೆ ನೋಡ್ರಿ ಅದು ಅರ ಅಂತಾರೆ ಹರ ಅಂದ್ರೆ ಶಿವ ಪರಮಾತ್ಮ ಇಲ್ಲಿ ನೋಡಿ ಆರು ಆರು ಅಂದ್ರೆ ಸಂಖ್ಯೆ ಸಿಕ್ಸ್ ಹಾರು ಅಂದ್ರೆ ಹಾರೋದು ಹಕ್ಕಿಗಳು ಪಕ್ಷಿಗಳು ವಿಮಾನ ಹಾರ್ತಿರ್ತಾವ ಅದು ಹಾರು ಇನ್ನು ಆಳು ಅಂದ್ರೆ ಮನೆಯಲ್ಲಿ ಕೆಲಸ ಮಾಡೋಕೆ ಇಟ್ಕೊಂಡಿರ್ತದಕ್ಕೆ ಆಳು ಕೆಲಸ ಮಾಡುವಂತ ಕೂಲಿ ಮಾಡುವಂತವ್ರಿಗೆ ಆಳು ಅಂತ ಕರಿತೀವಿ ಹಾಳು ಅಂದ್ರೆ ಒಡೆದು ಹಾಕೊಳ್ಳೋ ಅಥವಾ ಕೆಡುವುದು ಈಗ ಮನೆಯನ್ನು ಹಾಳು ಮಾಡೋದಂತಾರಲ್ಲ ಅಂತಂದ್ರೆ ಮನೆಯನ್ನು ಕೆಡೋದಾಗಿರ್ಬೋದು ಈಗ ಏನೋ ಒಂದು ರಂಗೋಲಿ ಹಾಕಿರ್ತೀವಪ್ಪ ಅದನ್ನೆಲ್ಲ ಕೆಡಿಸಿಬಿಟ್ರೆ ಏ ಎಲ್ಲ ರಂಗೋಲಿ ಎಲ್ಲ ಹಾಳು ಮಾಡಿಬಿಟ್ಟೆ ಅಂತ ಕರಿತೀವಲ್ಲ ಸೊ ಹಾಳು ಹಾಡು ಅಂತಂದ್ರೆ ಮೇಕೆ ಹಾಡು ಅಂದ್ರೆ ಹಾಡುವುದು ಸಾಂಗ್ ಒಲೆ ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡ್ತಿರ್ತಾರ ನೋಡ್ರಿ ಗ್ಯಾಸ್ ಒಲೆ ಅಂತೀವಲ್ಲ ಅದಕ್ಕೆ ಒಲೆ ಅಂತ ಕರಿತೀವಿ ಓಲೆ ಅಂದ್ರೆ ಕಿವಿಯಲ್ಲಿ ಹಾಕೊಂಡಿರ್ತಾರಲ್ಲ ಕಿವಿಯಾನ್ ಹೂ ಅಂತಾರೆ ನೋಡ್ರಿ ಅದಕ್ಕೆ ಓಲೆ ಕಿವಿ ಓಲೆ ಅಂತ ಕರಿತೀವಿ ಓದು ಅಂದ್ರೆ ರೀಡಿಂಗ್ ಮಾಡೋದು ಓದೋದು ಓಡು ಅಂದ್ರೆ ರನ್ನಿಂಗ್ ಮಾಡೋದು ಓಡುವುದು ಕರು ಅಂದ್ರೆ ಹಸುವಿನ ಕರು ಆಗಿರ್ಬೋದು ಹೌದಾ ಆಕಳು ಕರು ಅಂತೀವಲ್ಲ ಎಮ್ಮೆ ಕರು ಕಾರು ಅಂದ್ರೆ ಕಾರ್ ಗಾಡಿ ಹೌದಾ ಓಕೆ ಮಕ್ಕಳೇ ಇಲ್ಲಿಗೆ ಈ ಒಂದು ಪಾಠ ನಾನು ಮುಗಿಸ್ತಿದ್ದೇನೆ ಮಕ್ಕಳೇ ಮತ್ತೆ ನಾವು ಮುಂದಿನ ಕ್ಲಾಸ್ ಒಳಗ ಮತ್ತೊಂದು ಪಾಠವನ್ನು ಇಟ್ಕೊಂಡು ನಾನು ಬರ್ತೀನಿ ಓಕೆ ಮಕ್ಕಳೇ ಧನ್ಯವಾದಗಳು